ಸ್ಪಂದಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ತಮ್ಮ ಒಂದು ವಾರ್ತಾ ಇಲಾಖೆಯ ಮುಖಾಂತರ ಒಂದು ಅಧಿಕೃತವಾಗಿರುವಂಥ ಪತ್ರವನ್ನು ರಿಲೀಸ್ ಮಾಡಲಾಗಿದೆ. ಬಹುಶಃ ಏನು ಕೇಂದ್ರ ಸರ್ಕಾರಿ ನೌಕರರಿಗೆ ತಕ್ಕಂತೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಪರಿಷ್ಕರಣೆ ಆಗಿಲ್ಲ, ನಮಗೂ ಕೂಡ ವೇತನ ಆಯೋಗವನ್ನು ನೀಡಬೇಕು, 7ನೇ ವೇತನ ಆಯೋಗಕ್ಕಾಗಿ ನಿನ್ನೆ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಸಮ್ಮೇಳನದಲ್ಲಿ ಸರ್ಕಾರಿ ನೌಕರರ ಒಂದು ಏನು ಬೇಡಿಕೆ ಇತ್ತು, ಇಮಿಡಿಯೇಟ್ಲಿ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ, ಅದಕ್ಕೆ ತಕ್ಕಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಗಳನ್ನು ನೀಡಲಿಲ್ಲ. ಆ್ಯಂಡ್ ಸರ್ಕಾರಿ ನೌಕರರು ಸಭಾತ್ಯಾಗ ಮಾಡುವ ಮುಖಾಂತರ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕ್ತಾರೆ. ಸೊ ಎಲ್ಲ ಒಂದು ಬೆಳವಣಿಗೆಗಳು ಸರ್ಕಾರಿ ನೌಕರಿಗೆ ಖಂಡಿತವಾಗೂ ಕೂಡ ಲೈಕ್ ಆಗೋದಿಲ್ಲ. ಏನಕ್ಕಂದರೆ ಆಲ್ರೆಡಿ ಈ ಒಂದು ಹೇಳಿಕೆಯನ್ನು ಮೊದಲೇ ನಮಗೆ ನೀಡಲಾಗಿತ್ತು. ಆಲ್ರೆಡಿ ಬಜೆಟಲ್ಲಿಯೂ ಕೂಡ 7ನೇ ವೇತನ ಆಯೋಗವನ್ನು ವರದಿ ಬಂದ ಮೇಲೆ ಪರಿಶೀಲಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಬಟ್ ಸುಮಾರು 2.5-3 ಲಕ್ಷದವರೆಗೂ ಕೂಡ ಸರ್ಕಾರಿ ನೌಕರರು ಪಾಲ್ಗೊಂಡಿರುವಂಥ ಆ ಸಮಾವೇಶದಲ್ಲಿ ಸರ್ಕಾರಿ ನೌಕರಿಗೆ ಖಂಡಿತವಾಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಗುಡ್ ನ್ಯೂಸ್ ಬರುತ್ತೆ, ಒಂದು ಒಳ್ಳೆಯ ಸುದ್ದಿಯನ್ನು ಸಿಎಂ ಸಿದ್ದರಾಮಯ್ಯನವರು ನೀಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಸರ್ಕಾರಿ ನೌಕರು ಬಂದಿದ್ರು. ಬಟ್ ಯಾವಾಗ ಮತ್ತೆ ಅವರು ಅದೇ ಸ್ಟೇಟ್ಮೆಂಟನ್ನು ರಿಪೀಟ್ ಮಾಡಿದ್ರು, ಎಲ್ಲೇ ಒಂದು ಕಡೆ ಅದು ಹುಸಿ ಹೋದಂತೆ ಆಯಿತು. ಬಟ್ ಈ ಎಲ್ಲ ಒಂದು ಬೆಳವಣಿಗೆಗಳು ಆಗಿದ್ದು ಕೂಡ ಒಂದು ಒಳ್ಳೆಯದೇ ಆಯಿತು. ಏನಕ್ಕಂದರೆ ಸರ್ಕಾರಿ ನೌಕರರ ಒಂದು ತಾಕತ್ತು ಏನು, ಅವರ ಒಂದು ಹಕ್ಕೊತ್ತಾಯ ಯಾವ ರೀತಿಯಾಗಿ ಇರುತ್ತೆ, ರಾಜ್ಯ ಸರ್ಕಾರಿ ನೌಕರರು ಮನಸ್ಸು ಮಾಡಿದರೆ ರಾಜ್ಯವನ್ನು ಒಂದೇ ಒಂದು ದಿನದಲ್ಲಿ ನಿಲ್ಲಿಸಬಹುದು ಅನ್ನೋ ಒಂದು ಮಾತನ್ನು ತುಂಬ ಕ್ಲಿಯರ್ ಆಗಿ ನಿನ್ನೆ ಒಂದು ಸಭೆಯಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಳ್ಳೋ ಮುಖಾಂತರ ಆಗಲಿ, ಅವರು 7ನೇ ವೇತನ ಆಯೋಗ ಮತ್ತೆ ಮುಂದೆ ಅಂದರೆ ವೇತನ ಸಮಿತಿಯ ವರದಿ ಬಂದ ಮೇಲೆ ಏನೋ ಲೈಕ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಭಾತ್ಯಾಗ ಮಾಡುವ ಮುಖಾಂತರ ಸರ್ಕಾರಿ ನೌಕರರು ಸ್ಪಷ್ಟವಾಗಿ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ತಮ್ಮ ಒಂದು ಆಸನಗಳನ್ನು ಬಿಟ್ಟು ಹೊರ ನಡೀತಾರೆ. ಸೊ ಕೆಲವೊಂದಿಷ್ಟು ಜನರಂತೂ ಊಟ ಮಾಡ್ದೇನೆ ಈ ಒಂದು ಸಭೆಯನ್ನು ಬಿಟ್ಟು ಹೊರಗಡೆ ಹೋಗಿರುವಂಥ ಎಕ್ಸಾಂಪಲ್ಸ್ಗಳು ಕೂಡ ಇರುವಂಥದ್ದು. ಸೊ ಎಲ್ಲ ಬೆಳವಣಿಗೆಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು, ನಾವು 7ನೇ ವೇತನ ಆಯೋಗವನ್ನು ಖಂಡಿತವಾಗಿ ನೀಡ್ತೇವೆ, ನೀಡಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಳಿ, 5ನೇ ವೇತನ ಆಯೋಗ ಕೂಡ ನೀಡಿದ್ದೇವೆ, 6ನೇ ವೇತನ ಆಯೋಗ ಕೂಡ ನೀಡಿದ್ದೇವೆ, ಅದೇ ರೀತಿಯಾಗಿ 7ನೇ ವೇತನ ಆಯೋಗ ಕೂಡ ನಮ್ಮ ಸರ್ಕಾರ ನೀಡುತ್ತೆ, ನಾವು 7ನೇ ವೇತನ ಸಮಿತಿಯ ವರದಿಗಾಗಿ ವೇಟ್ ಮಾಡ್ತಾ ಇದ್ದೇವೆ ಅಂತ. ಬಟ್ ಸರ್ಕಾರಿ ನೌಕರರು ಇದಕ್ಕೆ ತೃಪ್ತಿ ಪಡಲಿಲ್ಲ. ಏನಕ್ಕಂದರೆ 7ನೇ ವೇತನ ಆಯೋಗದ ವರದಿ ದಿನದಿಂದ ದಿನಕ್ಕೆ ಇದೇ ರೀತಿಯಾಗಿ ವಿಳಂಬವಾಗ್ತಾ ಕೆಲವು ತಿಂಗಳುಗಳೇ ಉರುಳೋಗಿದೆ. ಸೊ ಸುಮಾರು 1.5 ವರ್ಷದಿಂದ ಆ ಒಂದು ವರದಿ ಇನ್ನೂ ಕೂಡ ಬರೋ ಹಂತದಲ್ಲೇ ಇದೆ. ನಮಗೆ ಇಮಿಡಿಯೇಟ್ಲಿ ಇದೇ ಒಂದು ಸಭೆಯಲ್ಲಿ ನೀವು 7ನೇ ವೇತನ ಆಯೋಗ, NPS OPS ಮಾಡುವಂಥದ್ದು ಮತ್ತು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ, ಈ ಒಂದು 3 ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಹಠವನ್ನು ಹಿಡಿತಾರೆ. ಆ್ಯಂಡ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರಿಗೂ ಕೂಡ ಇದರಿಂದ ಆಕ್ರೋಶವನ್ನು ವ್ಯಕ್ತಪಡಿಸುವಂತೆ ಮಾಡ್ತಾರೆ, ಸರ್ಕಾರಿ ನೌಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದೆಲ್ಲವೂ ಆದಮೇಲೆ ನೀವು ಆಲ್ರೆಡಿ ಈ ಒಂದು ಸಭೆಯಲ್ಲಿ ನೋಡಿದ್ದೀರಾ ಯಾವ ರೀತಿಯಾಗಿ ಆ ಒಂದು ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಸಭಾತ್ಯಾಗವನ್ನು ಮಾಡ್ತಾ ಇರುವಂಥದ್ದು ಮತ್ತು 7ನೇ ವೇತನಕ್ಕಾಗಿ ಈ ಒಂದು ಸಭೆಯಿಂದ ಹೊರಗಡೆ ಹೋಗ್ತಾ ಇರುವಂಥದ್ದು ಕೂಡ ನೀವು ನೋಡಿದ್ದೀರಾ. ಆಫೀಷಿಯಲ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿದ್ದಾರೆ ಅನ್ನೋದು ಕೂಡ ನೀವು ನೋಡಿದ್ದೀರಾ ಆಲ್ರೆಡಿ. ಸೊ ಈ ಒಂದು ವಿಷಯ ಇಲ್ಲಿ ನೋಡ್ತಾ ಇದ್ದೀರಾ, ಸಿಎಂ ಸಿದ್ದರಾಮಯ್ಯನವರು ಒಂದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರುವಂತಹ ದೃಶ್ಯ ನಾವೆಲ್ಲರೂ ಕೂಡ ಅದನ್ನ ಸೆರೆ ಹಿಡಿಯೋದಕ್ಕೆ ಅಲ್ಲಿ ಪ್ರೆಸೆಂಟ್ ಇದ್ವಿ. ಓಕೆ, ಸೊ ಇದಾದ ಮೇಲೆ ಇವಾಗ ಯಾವ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ, ಇವಾಗ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಅರಿವು ಆದ ಮೇಲೆ ಸರ್ಕಾರಿ ನೌಕರರು ಇವಾಗ ಸುಮ್ಮನೆ ಕೂಡೋದಿಲ್ಲ, ತುಂಬ ಸೀರಿಯಸ್ ಆಗಿದ್ದಾರೆ. ಆ್ಯಂಡ್ ಅದಾದಮೇಲೆ ಷಡಕ್ಷರಿಯವರು ಕೂಡ ಒಂದು ಶಪಥವನ್ನು ಹೊಂತಾರೆ, 7ನೇ ವೇತನ ಆಯೋಗ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ನೀಡೋದಿಲ್ಲ ಅಂದರೆ ನಾನೇ ಹಿಂದೆ ಇವತ್ತೇ ಇದೇ ಒಂದು ಸ್ಟೇಜಿಂದನೇ ಒಂದು ಮುಷ್ಕರವನ್ನು ಕೈಗೊಳ್ಳೋದಕ್ಕೆ ಕರೆಯನ್ನು ನೀಡ್ತೇನೆ, ಮುಷ್ಕರವನ್ನು ಮಾಡೋದಕ್ಕೆ ನಾನು ಹಿಂದೆ ಕೂಡ ಯಾವುದೇ ರೀತಿಯಾಗಿ ಹಿಂದಕ್ಕೆ ಸರಿದಿಲ್ಲ, ಇವಾಗಲೂ ಕೂಡ ನಾನು ಹಿಂದಕ್ಕೆ ಸರಿಯೋದಿಲ್ಲ, ನನ್ನನ್ನು ಸಸ್ಪೆಂಡ್ ಮಾಡಲಿ, ಡಿಸ್ಮಿಸ್ ಮಾಡಲಿ ಅಥವಾ ಜೈಲಿಗಟ್ಟಲಿ, ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಸರ್ಕಾರಿ ನೌಕರರ ಒಂದು ಹಕ್ಕುಗಳನ್ನು ಪಡೆಯೋದಕ್ಕಾಗಿ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ನಾನು ಮೊದಲೂ ಕೂಡ ಸಿದ್ಧನಾಗಿದ್ದೆ, ಇವಾಗಲೂ ಕೂಡ ಸಿದ್ಧನಾಗಿದ್ದೇನೆ. ಆದರೆ ಹಠಾತ್ ಆಗಿ ಒಮ್ಮೆಗೆ ನಾವು ಈ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಇಷ್ಟು ದಿನ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ, ಇನ್ನೊಂದು ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟು ನೋಡೋಣ. ಆದರೆ ಸರ್ಕಾರ ನಿಖರವಾಗಿ ಏನಾದರೂ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡೋಕ್ಕೆ ನಮಗೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡೋದಂತರೂ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರುವಂಥ ದಾರಿ, ಅದನ್ನು ನಾವು ಖಂಡಿತವಾಗೂ ಕೂಡ ಮಾಡೇ ಮಾಡೋಣ. ಹಿಂದೆ ಕೂಡ ಮಾಡಿದ್ದೀವಿ, ಬರೀ 4 ಅವರ್ ಪ್ರತಿಭಟನೆ ಮಾಡಿದ್ದಕ್ಕೆ 17% ಮಧ್ಯಂತರ ಪರಿಹಾರವನ್ನು ಆಲ್ರೆಡಿ ಪಡೆದಿರುವಂಥದ್ದು ನಮ್ಮ ಇತಿಹಾಸದಲ್ಲಿದೆ, ನಮಗೆ ಗೊತ್ತಿದೆ ಪ್ರತಿಭಟನೆಯನ್ನು ಯಾವ ರೀತಿ ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ತುಂಬ ಖಡಕ್ ಆಗಿರುವಂಥ ಒಂದು ಭಾಷಣವನ್ನು, ಒಂದು ಸಂದೇಶವನ್ನು ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಷಡಕ್ಷರಿಯವರು ಕೂಡ ಆಟ್ ದಿ ಎಂಡ್ ಕೊಡ್ತಾರೆ. ಸೊ ಏನು ಕೊನೆ ಕ್ಷಣಗಳಿರುತ್ತೆ ಅದರಲ್ಲಿಯೂ ಕೂಡ ಈ ಒಂದು ಮಾಹಿತಿಯನ್ನು ನೀಡ್ತಾರೆ. ಬಟ್ ಇದೆಲ್ಲವೂ ಆದಮೇಲೆ ಇವಾಗ
ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಈ ಒಂದು ಪತ್ರವನ್ನು ರಿಲೀಸ್ ಮಾಡಲಾಗಿದ್ದು ಸರ್ಕಾರಿ ನೌಕರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. 7ನೇ ವೇತನ ಆಯೋಗ ಜಾರಿಗೆ ಸರ್ಕಾರ ಬದ್ಧ ಅನ್ನೋ ಒಂದು ಹೆಡ್ಡಿಂಗ್ನ ಅಡಿಯಲ್ಲಿ ಈ ಒಂದು ಪತ್ರವನ್ನ ರಿಲೀಸ್ ಮಾಡಲಾಗಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾನೇ ಒಳ್ಳೆಯ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಸಿಎಂ ಸಿದ್ದರಾಮಯ್ಯನವರು 7ನೇ ವೇತನ ಆಯೋಗದ ಬಗ್ಗೆ ಸೀರಿಯಸ್ ಆಗಿದ್ದಾರೆ, ಜಸ್ಟ್ ಒಂದು ಹೇಳಿಕೆಗಳನ್ನು ನೀಡ್ತಾ ಇಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಸ್ಟೆಪ್ಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತು ಇದರಿಂದ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ 7ನೇ ವೇತನ ಆಯೋಗ ಜಾರಿಗೆ ಸರ್ಕಾರ ಬದ್ಧ ಇದೆ ಎನ್ನುವ ಒಂದು ಮಾತನ್ನ. ಇದು ಯಾವುದೋ ಒಂದು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘ ರಿಲೀಸ್ ಮಾಡುವಂಥದ್ದಲ್ಲ ಅಥವಾ ನಾವು ರಿಲೀಸ್ ಮಾಡ್ತಾ ಇರುವಂಥದ್ದಲ್ಲ, ಇದು ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆಯಿಂದ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ರಿಲೀಸ್ ಮಾಡಿಸಿರುವಂತಹ ಪೋಸ್ಟರ್ ಆಗಿದೆ, ರಿಲೀಸ್ ಮಾಡ್ತಾ ಇರುವಂತಹ ಒಂದು ವಾರ್ತಾ ಪತ್ರಿಕೆಯಾಗಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಇದಕ್ಕಿಂತ ದೊಡ್ಡ ಗ್ಯಾರಂಟಿ ಯಾವುದು ಕೂಡ ಇರಲಿಕ್ಕಿಲ್ಲ. ಏನಕ್ಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಆಲ್ರೆಡಿ ಹೇಳ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ಒಂದು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ, ಅಂಡ್ ಯಾವುದೇ ಕಾರಣಕ್ಕೂ ಇದರಿಂದ ನಾವು ಹಿಂದೆ ಸರಿಯೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಫರ್ದರ್ ಯಾವ ರೀತಿಯಾದಂತಹ ಮಾಹಿತಿ ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಅಂಡ್ ಇಲ್ಲಿ ನೋಡ್ತಾ ಇರುವಂಥದ್ದು ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ 7ನೇ ವೇತನ ಆಯೋಗದ ಜಾರಿಗೆ ಸರ್ಕಾರ ಸಕಾರಾತ್ಮಕ ತೀರ್ಮಾನ ಕೈಗೊಳ್ಳಲಿದೆ. ಆಯೋಗದ ಅಂತಿಮ ವರದಿ ಬಂದ ನಂತರ ಖಂಡಿತ ಜಾರಿ ಮಾಡುತ್ತೇವೆ, ಈ ಬಗ್ಗೆ ಸಂಶಯ ಬೇಡ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹೇಳಿರುವಂತಹ ಒಂದು ಹೇಳಿಕೆಯನ್ನ ವಾರ್ತಾ ಇಲಾಖೆ ಇವತ್ತು ಬಿಡುಗಡೆ ಮಾಡ್ತಾ ಇರುವಂಥದ್ದು ತುಂಬಾನೇ ಒಳ್ಳೆ ಒಂದು ಸಂಗತಿಯಾಗಿದೆ. ಕರ್ನಾಟಕದ ನವ ನಿರ್ಮಾಣಕ್ಕೆ ಗ್ಯಾರಂಟಿ ಸರ್ಕಾರ, ವಾರ್ತಾ ಇಲಾಖೆ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕೇಶನ್, ಕರ್ನಾಟಕ ವಾರ್ತೆ, ಕರ್ನಾಟಕ ವಾರ್ತೆ ಡಾಟ್ ಅಫಿಷಿಯಲ್. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಈ ಒಂದು ವಾರ್ತಾ ಇಲಾಖೆ ಕಡೆಯಿಂದ ಈ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿಸಿದ್ದು. ಸರ್ಕಾರಿ ನೌಕರರು ಯಾವುದೇ ರೀತಿಯಾಗಿ ನಮ್ಮ ಮೇಲೆ ದ್ವೇಷವನ್ನ ಇಟ್ಕೊಳ್ಬಾರ್ದು, ಯಾವುದೇ ರೀತಿಯಾಗಿ ಕೋಪಿತಗೊಳ್ಬಾರ್ದು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಬೇಸಿಕಲಿ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂಥ ಡೌಟ್ ಇಟ್ಕೊಳ್ಬಾರ್ದು, ಅದಕ್ಕೆ ಸಂಬಂಧಿಸಿದಂತೆ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕಾಗಿ ಬದ್ಧರಿದ್ದೇವೆ. ಸೊ ಬೇಸಿಕಲಿ ಅವ್ರು ಹೇಳ್ತಾ ಇರುವಂಥದ್ದು 6ನೇ ವೇತನ ಆಯೋಗಕ್ಕೆ ಸುಮಾರು 17,000 5,500 ಕೋಟಿ ಖರ್ಚು ಮಾಡಿ ಸರ್ಕಾರಿ ನೌಕರರ ಇತಿಹಾಸದಲ್ಲಿಯೇ ಅತಿ ಹೆಚ್ಚಿನ ಒಂದು ಸಂಬಳ ಏರಿಕೆಗೆ ಕಾರಣರಾಗಿರುವಂತಹ ನನಗೆ ಈ ಒಂದು 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ನಾವು ಸರ್ಕಾರಿ ನೌಕರರ ಜೊತೆ ಇದ್ದೇವೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂಥ ಒಂದು ತೊಂದರೆಗೆ ಒಳಗಾಗಬಾರ್ದು. ಮತ್ತು ಇವೇನು ಸ್ಟ್ರೈಕ್ ಬಗ್ಗೆ ಮಾತನಾಡ್ತಾ ಇದ್ದಾರೆ, ದಯವಿಟ್ಟು ಸ್ಟ್ರೈಕ್ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು. ಸ್ಟ್ರೈಕ್ ಮಾಡೋ ಒಂದು ಕೆಟ್ಟ ವಿಚಾರ ಕೂಡ ತಲೆಯಲ್ಲಿ ಇಟ್ಕೊಳ್ಬಾರ್ದು. ನಾವು ಆ ಒಂದು ಪರಿಸ್ಥಿತಿಗೆ ಈ ಒಂದು ಮ್ಯಾಟ್ರ್ ಹೋಗೋಕೆ ಬಿಡೋದಿಲ್ಲ. ಇನ್ನೇನು ಇವಾಗ 27ಇದೆ, ಮಾರ್ಚ್ 15ಕ್ಕೆ ಕೊನೆಯ ಗಡುವನ್ನು ನೀಡಲಾಗಿದೆ 7ನೇ ವೇತನ ಸಮಿತಿಗೆ ತನ್ನ ಒಂದು ರಿಪೋರ್ಟನ್ನು ನೀಡೋದಕ್ಕೆ. ಸೊ 7ನೇ ವೇತನ ಸಮಿತಿಗೆ ಕೊಟ್ಟಿರುವಂಥ ಗಡುವು ಮುಕ್ತಾಯವಾಗ್ತಾ ಬರ್ತಿದೆ. ಅದು ಬಂದ ಮೇಲೆ ಅವರೆಷ್ಟು ಪ್ರಪೋಸ್ ಮಾಡ್ತಾರೆ ಅಷ್ಟು ನಾವು ನೀಡೇ ನೀಡ್ತೀವಿ ಅನ್ನೋ ಒಂದು ಮಾತನ್ನ ಅವರೇ ತಮ್ಮ ಒಂದು ಅಧಿಕೃತ ವರದಿಯಲ್ಲಿ ಕೂಡ ಹೇಳಿದ್ದಾರೆ. ನೀವು ಕೂಡ ಅದನ್ನ ಇಲ್ಲಿ ನೋಡಬಹುದು. ಸೊ ದಯವಿಟ್ಟು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಒಂದ್ಸತಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾವು ಯಾವತ್ತಾದ್ರೂ DA ಇಟ್ಕೊಂಡಿದ್ದೀವ, ಕೇಂದ್ರ ಸರ್ಕಾರ ಯಾವ ಒಂದು DA ನೀಡಕ್ ಕೇಳುತ್ತೆ, ಎಷ್ಟು ಅವ್ರ ಫಿಟ್ಮೆಂಟ್ ಅನ್ನ ಇಲ್ಲಿ ನೀಡ್ತಾರೆ ಇನ್ ಟರ್ಮ್ಸ್ ಆಫ್ DA. ಸೊ ಬೇಸಿಕಲಿ ಅದೇ ಒಂದು DA ನ ನಾವು ಕೂಡ ನೀಡಿದ್ದೇವೆ. ಆಲ್ರೆಡಿ ನಾನು CM ಅಂದ್ರೆ ಇವಾಗ CM ಆದಾಗಿನಿಂದ 2 ಸರಿ DA ಇನ್ಕ್ರೀಸ್ ಅನ್ನ ಮಾಡಿದ್ದೇನೆ, ಜನವರಿ ಮತ್ತು ಇವಾಗ ಜುಲೈ ಆಗಸ್ಟ್ ನಲ್ಲಿ 2 ಬಾರಿ DA ನ ಹೆಚ್ಚಳ ಮಾಡುವ ಮುಖಾಂತರ ಸರ್ಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ಕಾರಣೀಭೂತನಾಗಿದ್ದೇನೆ ಅನ್ನೋ ಒಂದು ಮಾತನ್ನ ಕೂಡ ಅವರು ತುಂಬಾ ಕ್ಲಿಯರ್ ಆಗಿ ತಿಳಿಸ್ತಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಯಾವುದೇ ರೀತಿಯಾದಂತಹ ಒಂದು ತೊಂದರೆಗೆ ಒಳಪರಬಾರದು. ನಾವು ಸರ್ಕಾರಿ ನೌಕರ ಸ್ನೇಹಿ ಸರ್ಕಾರ ಆಗಿದ್ದೇವೆ, ಖಂಡಿತವಾಗೂ ಕೂಡ ವೇತನ ಆಯೋಗವನ್ನ ರಚನೆ ಮಾಡಿ ವೇತನ ಪರಿಷ್ಕರಣೆ ಮಾಡುವಂಥದ್ದನ್ನ ನಾವು ಯಥೇಚ್ಛವಾಗಿ ಮಾಡುತ್ತೇವೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ಸ್ಗಳು ಬೇಡ, ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಬೇಡ ಅಂತ ಹೇಳ್ತಿದ್ದಾರೆ. ಏನಕ್ಕಂದ್ರೆ ರಾಜ್ಯ
ರಾಜ್ಯ ಸರ್ಕಾರಿ ನೌಕರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಲ್ಲಿ ನೀವು ನೋಡ್ತಿದ್ದೀರಾ. ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಕಾನ್ಸಿಕ್ವೆನ್ಸಸ್ಸನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಮುಂದಿನ ಒಂದು ಎಲೆಕ್ಷನ್ಸ್ ಏನು ಬರ್ತಾ ಇದೆ ಅದರಲ್ಲಿ ನಿಮಗೆ ಇದರ ಒಂದು ಕಾನ್ಸಿಕ್ವೆನ್ಸಸ್ ನೋಡಬೇಕಾಗುತ್ತದೆ ಅನ್ನೋ ಒಂದು ಎಚ್ಚರಿಕೆ ಕೂಡ ಇಲ್ಲಿ ಸರ್ಕಾರಕ್ಕೆ ನೀಡ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಕೊಟ್ಟಿರುವಂಥ ಈ ಎಚ್ಚರಿಕೆಯಿಂದ ಸರ್ಕಾರ ಇವಾಗ ಎಚ್ಚೆತ್ತುಕೊಂಡಿದೆ. ಆ್ಯಂಡ್ ಅದ್ರ ಜೊತೆಗೇ ತಮ್ಮ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟಲ್ಲಿ ಇನ್ನೊಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್. ಇವತ್ತು ಅಂದರೆ February 28 ಬುಧವಾರದಂದು ರಾಜ್ಯ ಸರ್ಕಾರಿ ನೌಕರರ ಜೊತೆ, ದಟ್ ಈಸ್ NPS ನೌಕರರ ಸಂಘ ಮತ್ತು ಇದ್ರ ಜೊತೆಗೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಭೇಟಿಯಾಗಿದ್ದಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಏನಕ್ಕಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಒಂದು ಬೇಡಿಕೆ ಆದರೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರು ಜಾರಿ ಮಾಡಬೇಕಾಗಿರುವಂಥದ್ದು ಇನ್ನೊಂದು ಬೇಡಿಕೆಯಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಹೋರಾಡ್ತಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರ NPS ನೌಕರ ಸಂಘ. ಇವತ್ತು ಸಂಜೆ 6 ಗಂಟೆಗೆ ರಾಜ್ಯ ಸರ್ಕಾರಿ NPS ನೌಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು CM ಸಿದ್ದರಾಮಯ್ಯನವರ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಲಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ 5-6 ರಾಜ್ಯಗಳಲ್ಲಿ 7ನೇ ವೇತನ ಆಯೋಗವನ್ನಂತರೂ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡಲಾಗಿದೆ. ಸೊ ಅವರು ಯಾವ ಒಂದು ಮಾಡೆಲನ್ನು ಫಾಲೋ ಮಾಡ್ತಾ ಇದ್ದಾರೆ, ಆಲ್ರೆಡಿ ಆ ಒಂದು ರಾಜ್ಯಗಳಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ 10% ನೌಕರರ ವಂತಿಗೆ ಮತ್ತು 14% ರಾಜ್ಯ ಸರ್ಕಾರಿ ನೌಕರಿಯನ್ನು ಕೊಡಲಾಗ್ತಾ ಇತ್ತು, ಆ ಒಂದು ವಂತಿಗೆಯನ್ನು ಆಲ್ರೆಡಿ ನಿಲ್ಲಿಸಲಾಗಿದೆ. ಸೊ ಬೇಸಿಕಲಿ ಈ ಎಲ್ಲ ಒಂದು ವಿಷಯಗಳನ್ನು ಸರ್ಕಾರ 7ನೇ ವೇತನ ಸಮಿತಿಯ ಜೊತೆ ಕೂಡ ಆಲ್ರೆಡಿ ಡಿಸ್ಕಷನ್ನ ಮಾಡ್ತಾ ಇದೆ. ಅದ್ರ ಜೊತೆಗೇನೆ ಕರ್ನಾಟಕ ರಾಜ್ಯ NPS ನೌಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಭೇಟಿಯನ್ನು ಮಾಡಿ ಡಿಸ್ಕಷನ್ನ ಮಾಡಲಾಗ್ತಾ ಇದೆ. ಸೊ ಇವತ್ತು ಸಂಜೆ ಈ ಒಂದು ಮೀಟಿಂಗ್ ನಡೀತಾ ಇದೆ. ಇದಕ್ಕೆ CM ಸಿದ್ದರಾಮಯ್ಯನವರೇ ಈ ಒಂದು ವಿಡಿಯೋದಲ್ಲಿ ಏನೋ ಲೈಕ್ ಈ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟಲ್ಲಿ ಆಟ್ ದಿ ಎಂಡ್ ಅವರು ಕೂಡ ಇಲ್ಲಿ ಹೇಳ್ತಾರೆ 7ನೇ ವೇತನ ಸಮಿತಿ ನಾಳೆ ನೀವು ಕೂಡ ಆ ಒಂದು ಏನು ಮೀಟಿಂಗ್ ಇದೆ ಆ ಒಂದು ಮೀಟಿಂಗಲ್ಲಿ ಭಾಗಿಯಾಗಿ ನಾಳೆ ಆ ಒಂದು ಮೀಟಿಂಗ್ನಲ್ಲಿ ನಾವು ಇದ್ರ ಮೇಲೆ ಡಿಸ್ಕಷನ್ನ ಮಾಡೋಣ. ಬೇಸಿಕಲಿ 7ನೇ ವೇತನ ಸಮಿತಿಗೆ ಸಂಬಂಧಿಸಿದಂತೆ ಕೂಡ ಇದರಲ್ಲಿ ಚರ್ಚೆ ಮಾಡೋಣ. ಎಷ್ಟು ಆದಷ್ಟು ಬೇಗ ಯಾವ ರೀತಿಯಾಗಿ ನಾವು ವರದಿಯನ್ನು ತೆಗೆದುಕೊಳ್ಳಬಹುದು, ಆದಷ್ಟು ಬೇಗ ಯಾವ ರೀತಿಯಾಗಿ ನಾವು 7ನೇ ವೇತನ ಸಮಿತಿಯ ಕಡೆಯಿಂದ ಈ ಒಂದು ವರದಿಯನ್ನು ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ 2-3 ದಿನಗಳಲ್ಲೂ ಕೂಡ ಆದರೂ ಆಗ್ಬೋದು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆ್ಯಂಡ್ ಅದ್ರ ಜೊತೆಗೇನೆ NPS ನೌಕರ ಸಂಘದ ಜೊತೆ ನಾನು ಡಿಸ್ಕಷನ್ನ ಮಾಡ್ತಾ ಇದ್ದೀನಿ, ನೀವು ಕೂಡ ಅದರಲ್ಲಿ ಪಾಲ್ಗೊಳ್ಳಿ ಆ್ಯಂಡ್ ನಿಮ್ಮ ಒಂದು ಬೇಡಿಕೆಗಳು ಕೂಡ ಅಲ್ಲಿ ಇಡಬಹುದು, ನಾವು ಅದನ್ನು ಅಲ್ಲೇ ಡಿಸ್ಕಸ್ ಮಾಡೋಣ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ NPS ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಶಾಂತಾರಾಮ್ ಅವರು ಮತ್ತು ಇನ್ನಿತರ ಸಂಗಡಿಗರು ಬರ್ತಾರೆ, ಪ್ಲಸ್ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಮತ್ತು ಇನ್ನಿತರ ಪದಾಧಿಕಾರಿಗಳು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಇರಲಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಏನು ಕಂಪ್ಲೀಟ್ ಆಗಿ ನೆಗೆಟಿವ್ ಮೈಂಡ್ ಸೆಟ್ಟನ್ನು ಇಲ್ಲಿ ಕ್ರಿಯೇಟ್ ಆಗಿದೆ. ಲೈಕ್ ಈ ಒಂದು 7ನೇ ವೇತನ ಆಯೋಗದ ಪೋಸ್ಟ್ ಮಾಡೋದ್ರಿಂದ ದಯವಿಟ್ಟು ಯಾರೂ ಕೂಡ ಸರ್ಕಾರಿ ನೌಕರರು ಪರವಾಗಿದ್ದೇವೆ, ನಾವು ಸರ್ಕಾರಿ ನೌಕರರು ನಮ್ಮೊಂದಿಗೆ ಇರಬೇಕು ಅನ್ನೋ ಒಂದು ಮಾತನ್ನು CM ಸಿದ್ದರಾಮಯ್ಯನವರು ಮತ್ತೊಮ್ಮೆ ಒಂದು ಅಧಿಕೃತವಾಗಿ ಪೋಸ್ಟರ್ ರಿಲೀಸ್ ಮಾಡೋ ಮುಖಾಂತರ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರಿ ನೌಕರರಿಗೂ ಕೂಡ ಇದು ಅನಿಸುತ್ತೆ ಜಸ್ಟ್ ಒಂದು ಗಿಮಿಕ್ ಇರುವಂಥದ್ದು. ಏನಕ್ಕಂದರೆ 7ನೇ ವೇತನ ಸಮಿತಿಯ ವರದಿ ನೀವು ತೆಗೆದುಕೊಳ್ತಾ ಇಲ್ಲ, ಅವ್ರು ಕೊಡ್ತಾ ಇಲ್ಲ. ನೀವು ಪ್ರೆಜರೈಸ್ ಮಾಡಿದ್ರೆ ಇವತ್ತೇ ಒಂದು ವರದಿಯನ್ನು ಕೊಡ್ತಾರೆ. ಸೊ ಅವರಿಗೆ ಕೊಡ್ತಾ ಇರುವಂಥ ಸಮಯಾವಕಾಶವನ್ನು ನೀವು ಕಾಲದಿಂದ ಕಾಲಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಅವರು ಕೂಡ ಒಂದು ವಿಳಂಬವನ್ನು ಮಾಡ್ತಾನೆ ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಏನೋ ಸರ್ಕಾರ ಇಂಡೈರೆಕ್ಟ್ಲಿ ಅದನ್ನು ವಿಳಂಬ ಮಾಡ್ತಾ ಇದೆ ಅಂತ ಕೂಡ ಅಪವಾದಗಳು ಕೇಳಿಸಿ ಬರ್ತಾ ಇದೆ. ಬಟ್ ಅದ್ರ ಮೇಲೆ ಅಧಿಕೃತವಾಗಿರುವಂಥ ಯಾವುದೇ ಮಾಹಿತಿ ಇಲ್ಲ. ಸೊ ಇಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಒಂದು ಪ್ರಶ್ನೆಗಳು ಬರ್ತಾ ಇರುವಂಥದ್ದು, ನೀವು 7ನೇ ವೇತನ ಆಯೋಗನ ಕೊಡೋದೇ ಆಗಿದ್ದರೆ March 15 ಯಾಕೆ ವೇಟ್ ಮಾಡ್ತೀರಾ? ಸುಮಾರು 2 ಲಕ್ಷ ಸರ್ಕಾರಿ ನೌಕರರು ಸೇರಿದ್ರು, ಎಂಥ ಒಂದು ಸಂಭ್ರಮದ ಅವಕಾಶ ಇತ್ತು. ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದರೆ ರಾಜ್ಯ ಸರ್ಕಾರಿ ನೌಕರರು ಎಷ್ಟು ಖುಷಿಯಿಂದ ಆ ಒಂದು ಸಮಾರಂಭಕ್ಕೆ ಬಂದಿದ್ರು, ಅಷ್ಟೇ ಖುಷಿಯಿಂದ ಊಟ ಮಾಡ್ಕೊಂಡು ಮನೆಗೆ ಕೂಡ ಹೋಗ್ತಾ ಇದ್ರು. ಸೊ ಈ ರೀತಿಯಾದಂಥ ಊಹಾಪೋಹಗಳು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಮಿಕ್ಸ್ಡ್ ಎಮೋಷನ್ಸ್ ಇಲ್ಲಿ ಬರ್ತಾ ಇರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಶಕ್ತಿ ಇಲ್ಲಿ ತೋರಿಸಿದಂತಾಗಿದೆ, ಇನ್ನೊಂದು ಕಡೆ ಸರ್ಕಾರಿ ನೌಕರು ಎಕ್ಸ್ಪೆಕ್ಟ್ ಮಾಡಿರುವಂತಹ ವೇತನ ಆಯೋಗ ಸಿಗಲಿಲ್ಲ ಅನ್ನೋ ಒಂದು ಕೊರಗು ಕೂಡ ಅವರಿಗೆ ಇರ್ತಾ ಇದೆ. ಸೊ ಹಾಗಾಗಿ
ಇವತ್ತು ಒಟ್ಟಾರೆಯಾಗಿ ನಾವು ಮಾತನಾಡೋದಾದ್ರೆ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಇವತ್ತು ಜಾರಿ ಮಾಡುವ ಮುಖಾಂತರ ಮತ್ತು ಒಂದು ಮೀಟಿಂಗ್ ಅನ್ನ ಕೂಡ ಇವತ್ತು ಹಮ್ಮಿಕೊಂಡು ಸರ್ಕಾರಿ ನೌಕರ ಮನಗೆಲ್ಲೋದಕ್ಕೆ ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಸರ್ಕಾರಿ ನೌಕರರೊಂದಿಗಿದ್ದೇವೆ, ಯಾವುದೇ ರೀತಿಯಾದಂತಹ ಡೌಟ್ ಬೇಡ, ನಾವು ನೌಕರರ ಬೇಡಿಕೆಗಳನ್ನ ಈಡೇರಿಸುತ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತಹ ವಿಷಯ. ಅಂಡ್ ನಿಮ್ಗೆ ಏನ್ ಅನಿಸ್ತಾ ಇದೆ, ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು, ಈ ರೀತಿಯಾಗಿ ಒಂದು ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾ ಇರುವಂತದ್ದು, ನಿಮ್ಮ ಒಂದು ಏನೋ ಲೈಕ್ ನಿಮ್ ಪರ್ಸನಲ್ ಒಪಿನಿಯನ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜಸ್ಟ್ ಎಲೆಕ್ಷನ್ ಗಾಗಿ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಇವರು ನೌಕರರ ಪರವಾಗಿದ್ದಾರಾ, ನಿಮ್ಮೊಂದು ಪರ್ಸನಲ್ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಲುಪಿಸಿ. ಇಷ್ಟೇ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.